ಬಳ್ಳಾರಿಯಲ್ಲಿ ಮಳೆಗೆ ಬಡಾವಣೆಗಳು ಜಲಾವೃತವಾಗಿದ್ದಾವೆ. ರೇಣುಕಾ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಬಳ್ಳಾರಿಯ ರೇಣುಕಾ ನಗರ ಮಳೆಯ ನೀರಿನ ಜೊತೆಗೆ ಡ್ರೈನೇಜ್ ನೀರು ಕೂಡ ಬೆರೆತುಕೊಂಡು ಅವಾಂತರವೇ ಸೃಷ್ಟಿಯಾಗಿದೆ. ನೀರನ್ನ ಹೊರತೆಗೆಯೋದಕ್ಕೆ ಪಾಲಿಕೆ ಹರಸಾಹಸವನ್ನ ಪಡ್ತಾ ಇದೆ. ಪಾಲಿಕೆ ಸದಸ್ಯನಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಜನರು. ಹೊಸ ಡ್ರೈನೇಜ್ ಮಾಡೋದಾಗಿ ಪೊಳ್ಳು ಭರವಸೆಯನ್ನ ನೀಡಿದ್ದಾರೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ತಡರಾತ್ರಿ ಸುರಿದಂಥ ಮಳೆ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಈಗಾಗಲೇ ಹೇಳಿದಂತೆ ಏನು ಬಳ್ಳಾರಿಯ ಪ್ರತಿಷ್ಠಿತ ರೇಣುಕಾ ನಗರ ಸಂಪೂರ್ಣವಾಗಿ ಜಲಾವೃತವಾಗಿದೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರ್ಬೋದು, ಏನು ಬಳ್ಳಾರಿಯ ಏನು ರೇಣುಕಾ ನಗರ ಏನಂತ ಇದೆ, ಆ ಕ್ರಾಸಲ್ಲಿ ನಾವು 9ನೇ ಕ್ರಾಸಲ್ಲಿ ಇದ್ದೇವೆ. ಸಂಪೂರ್ಣವಾಗಿ ಇರತಕ್ಕಂಥ 12 ಕ್ರಾಸ್ಗಳಲ್ಲಿ ಕೂಡ ನೀರು ಇದೇ ರೀತಿ ಏನಂತಿದೆ, ಅದರಲ್ಲೂ ಅತಿ ಹೆಚ್ಚು ಈ 9ನೇ ಕ್ರಾಸಲ್ಲಿ ಸಂಪೂರ್ಣವಾಗಿ ಎಲ್ಲ ಮನೆಗಳಿಗೂ ಕೂಡ ಈ ನೀರು ನುಗ್ಗಿದೆ. ಹೀಗಾಗಿ ಸಾಕಷ್ಟು ಪಾಲಿಕೆ ಅಧಿಕಾರಿಗಳು ಪ್ರತಿ ಬಾರಿ ಮಳೆ ಬಂದಾಗ ನೀರನ್ನು ಬೇರೆ ಕಡೆ ರವಾನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರತಾಗಿ ಶಾಶ್ವತವಾದಂಥ ಪರಿಹಾರ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನೋಂಥ ಆರೋಪವನ್ನು ಇಲ್ಲಿರ್ತಕ್ಕಂಥ ಸ್ಥಳೀಯರು ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಸಂಪೂರ್ಣವಾಗಿ ಈ ರೀತಿ ಜಲವೃತವಾಗೋದು, ಮನೆ ಮುಂದೆ ನೀರು ಬರೋದು, ಮನೆಯೊಳಗೆ ನೀರು ಹೋಗೋದು ಮತ್ತು ಸಂಪ್ನಲ್ಲಿ ನೀರು ಹೋಗ್ತಕ್ಕಂಥ ಕೆಲಸ ಇಲ್ಲಿ ನಿರಂತರವಾಗಿ ಆಗ್ತಾ ಇದೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ಥಳೀಯರ ಜೊತೆ ಇದ್ದಾರೆ, ಅವ್ರನ್ನ ಕೇಳಬನ್ನಿ ಏನಾಗ್ತಾ ಇದೆ ಮಳೆ ಬಂದಾಗ. ಪ್ರತಿ ಬಾರಿ ಕೂಡ ಪ್ರತಿ ಬಾರಿ ಮಳೆ ಬಂದಾಗ ಮನೆಗೆ ಬರ್ತಾವೆ ನೀರು, ಅದಕ್ಕೆ ಏನೇನೋ ಸಜೆಷನ್ ನೀವೇ ಕೊಟ್ಟು ನಿಮಗೆ ಕ್ಲಿಯರ್ ಮಾಡಿಕೊಡ್ರಿ. ನಮಗೆ ನೀವು ಇಲ್ಲಿ ಪಾಲಿಕೆಗೆ ಹೇಳಿರಿ, ಮುನ್ಸಿಪಾಲಿಟಿ ಕಂಪ್ಲೇಂಟ್ ಮಾಡಿದ್ರೆ ಮಾಡಿವಿ, ಮುನ್ಸಿಪಾಲ್ಟಿಗೆ ಕಂಪ್ಲೇಂಟ್ ಮಾಡಿವಿ. ಇವರು ಹಣಮಂತ ಸಾರ್ಗೆ ಅಂತೂ ದಿನಾ ಬೆಳಗ್ಗೆ ಹೋಗಿ ಅವ್ರ ಮನೆ ಕಲೆ ಬೀಳ್ತೀವಿ, ಅದನ್ನು ಏನೇನು ಪರಿಹಾರ ಮಾಡಿರಿ, ಪರಿಹಾರ ಮಾಡಿರಿ ನಮಗೆ ಅಂತ ದಿನಾ ಹೇಳ್ತೀವಿ. ಮಳೆ ಬಂದಾಗೆಲ್ಲ ಹೋಗಿ ಹೇಳ್ತೀವಿ, ಅವ್ರು ಮಾಡ್ತಾನೆ ಇದ್ದಾರೆ, ಅದು ಬರ್ತಾನೆ ಇದೆ ಮಳೆ. ಅವರು ಏನು ಮಾಡೋಕ್ಕಾಗಂಗಿಲ್ಲ, ನಾವು ಏನು ಮಾಡೋಕ್ಕಾಗಿಲ್ಲ, ಆದರೆ ನೀವೇ ಗೌರ್ಮೆಂಟ್ದವರೇ ಮಾಡ್ಬೇಕು ನೀವು ಈ ಕೆಲಸ. ಸರ್ ಹೇಳಿ ಏನಾಗ್ತದೆ ಸರ್, ಈ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ, ಪ್ರತಿ ಬಾರಿ ಮಳೆ ಬಂದು ಹಿಂಗೆ ಆಗ್ತಂತ ಏನು ಹೇಳ್ತೀರಾ ಸರ್? 1ನೇ ಕ್ಲಾಸಿಂದ ಇಲ್ಲಿವರೆಗೂ ಡ್ರೈನೇಜ್ ನೀರೆಲ್ಲ ಬರ್ತಾ ಇದ್ದವು ನೋಡಿ, ಅವೇ ನೀರೇ ಜಾಸ್ತಿ ಆಗ್ತಾ ಇದ್ದವು. ಮಳೆ ಬಂದವು, ಚಿಕ್ಕ ಮಳೆ ಬಂದ್ರೂ ಹಿಂಗೆ ಆಗ್ತಾವೆ, ಫುಲ್ಲು ನೀರು ಬರ್ತಾನೆ ಇದ್ದವು. ಮತ್ತೇನು ಮಾಡ್ತಾ ಇಲ್ಲ, ಅಧಿಕಾರಿಗಳು ಬಂದ್ರೂ ಹಚ್ಕೊತಾ ಇಲ್ಲ, ಎಲ್ಲ ಪ್ರಾಬ್ಲಮ್ಸ್ ಇದ್ದವು. ಎಸ್ ಪಿ ಸಾವಿರ ಬಂದರು, ಎಲ್ಲರೂ ಕಮಿಷನರ್ ಬಂದರು, ಎಲ್ಲರೂ ಬಂದಿದ್ರು, ಬಂದಿದ್ರು ಕೂಡ ಇದು ಸಮಸ್ಯೆ ಕ್ಲಿಯರ್ ಆಗ್ತಾ ಇಲ್ಲ. ಇನ್ನೊಂದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಿದ್ದುಬಿಡ್ತಾ ಇದ್ರು, ಅವ್ರಿಗೆ ಎಲ್ಲ ಸೊಳ್ಳೆ ಕಾಡು ಜಾಸ್ತಿ ಆಯಿತು, ರೋಗ ಬರ್ತಾ ಇದ್ದವು, ಡೆಂಗು ಮಲೇರಿಯಾ ಟೈಫಾಯ್ಡ್ ಎಲ್ಲ ಜ್ವರ ಬರ್ತಾ ಇದ್ವು, ಎಲ್ಲರಿಗೂ ಸಮಸ್ಯೆ ಇದ್ರು. ಮುದವ್ರಿಗೂ ಓಡಾಡೋಕ್ಕಾಗ್ತಾ ಇಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಆಯಿತು. ಸಮಸ್ಯೆ ಇನ್ನೊಂದು ಅಂಗನವಾಡಿ ಟೀಚರ್ ಎಲ್ಲ ಐತೆ ನೋಡಿ, ಇದು ತಕ್ಕೊಂಬಿಟ್ರಿ, ಇವ್ರಿಗೆ ಅಂಗನವಾಡಿ ಸ್ಥಳಗೂ ಬರೋದು ಕಷ್ಟ ಆಯಿತು, ಎಲ್ಲ ಹುಡುಗರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಯಿತು ನೋಡಿರಿ. ಇದು ಮಿನಿಮಮ್ ಮ್ಯಾಕ್ಸಿಮಮ್ 6 ಇಯರ್ಸ್ನಿಂದ ಇದೇ ಸಮಸ್ಯೆ ಆಯಿತು ನೋಡಿರಿ. ಕಳೆದ 6 ವರ್ಷಗಳಿಂದ ಇದೇ ರೀತಿ ಸಮಸ್ಯೆ ಇದೆ. ಈ ಸಮಸ್ಯೆ ಬಗ್ಗೆ ಏನು ಪಾಲಿಕೆ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಕಾರ್ಪೊರೇಟರ್ ಎಷ್ಟೇ ಶ್ರಮ ಪಟ್ಟರು ಯಾವುದೇ ರೀತಿಯಿಂದ ಫಲ ಆಗ್ತಾ ಇಲ್ಲ ಅಂತ ಮಾತಾಡ್ತಿದ್ದಾರೆ. ಸರ್ ಇಲ್ಲಿ ಬನ್ನಿ ಬನ್ನಿ, ಸ್ಥಳೀಯ ಕಾರ್ಪೊರೇಟರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳಬನ್ನಿ. ಸರ್ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಪ್ರತಿ ಬಾರಿ ಹಿಂಗೆ ಆಗ್ತಾ ಇದೆ, ಇದಕ್ಕೆ ಶಾಶ್ವತವಾದ ಪರಿಹಾರ ಯಾವಾಗ ಸರ್? ಸರ್ ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರಾದ ಸೋಮಶೇಟ್ ಸರ್ ಅವರು 6 ಓಪನ್ ರೈಸ್ ಮಾಡ್ಬೇಕಂತೇಳಿ ಸ್ಯಾಂಕ್ಷನ್ ಮಾಡಿದ್ದಾರೆ, ಟೆಂಡರ್ ಹಂತದಲ್ಲಿ ಇದೆ ಸರ್. ಅದೀಗ ಆಲ್ರೆಡಿ ಟೆಂಡರ್ ಮಾಡಿದ್ದಾರೆ. ನಾವೇನು ಮಾಡಿದ್ದೀವಿ ಅಂದರೆ ಈಗ 1ನೇ ಕ್ರಾಸ್ಲಿಂದ ಅಪ್ ಟು 5ನೇ ಕ್ರಾಸ್ವರೆಗೆ ಓಪನ್ ಚರಂಡ್ ಮಾಡಿ ಅದನ್ನು ಡೈವರ್ಟು ಮೇನ್ ರೋಡಿಗೆ ಕಳಿಸ್ಬೇಕಂತ ಒಂದಿದೆ. ಆಮೇಲೆ 9ನೇ ಕ್ರಾಸಿಂದ ಓಪನ್ ಡ್ರೈನೇಜು ಸ್ಯಾಂಕ್ಷನ್ ಆಗಿದೆ, 10ನೇ ಕ್ರಾಸ್ ಒಂದು, ಹಿಂಗೆ ಟೋಟಲ್ 6 ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗೇನು ಟೆಂಡರ್ ಕರೆದು ಹಂತದಲ್ಲೇ ಐತೆ, ಟೆಂಡರ್ ಕರೆದ್ರೆ ಈ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀವಿ. ಈಗ ಮಳೆ ನೀರು ಬಂದಾಗ ನಾವೇನು ಮಾಡ್ತಿದ್ದೀವಿ ಅಂದರೆ ಅಪ್ ಟು ನೀರು ತೊಂದರೆ ಜನಕ್ಕೆ ತೊಂದರೆ ಆಗ್ಬಿಡೋದು ಅಂತ ಇಮ್ಡಿಯೆಟ್ಲಿ ನೀರನ್ನ ಡೈವರ್ಟ್ ಮಾಡ್ತಾಯಿದ್ದೀವಿ. ಮೋಟ್ರ್ ಇಟ್ಟು ನೋಡಿ, ನಿಮ್ಮ ಮೋಟ್ರ್ ಕಾಣಿಸೋದು ಇಲ್ಲೇ ಇಟ್ಟು ಮೋಟ್ರ್, ಡೈಲಿ ಮೋಟ್ರ್ ಯಾವಾಗನ ಬರಲಿ ಮೋಟ್ರ್ ಇಟ್ಟು ನೀರು ಹೊಡಿತೀವಿ, 2 ಡೇಸ್ನಾಗ ನೀರು ಖಾಲಿ ಮಾಡಿಬಿಡ್ತೀವಿ. ಈಗ ಮನೆಗಳು ಜಾಸ್ತಿ ಆದವು, ಜನಸಂಖ್ಯೆ ಜಾಸ್ತಿ ಆಯಿತು, ಡ್ರೈನೇಜು ಮಾಮೂಲು ಬಂದೇ ಬರ್ತಿರ್ತಾವೆ, ಏನು ಮಾಡೋಕ್ಕಾಗಲ್ಲ. ಬಂದಿದ್ರು ನಾವು ಸಾಲ್ವ್ ಮಾಡ್ಕೊಂತ ಹೋಗೋದೇ ನಮ್ಮ ಕೆಲಸ. ಇದು ಇಲ್ಲಿರ್ತಕ್ಕಂಥ ಸ್ಥಳೀಯ ಕಾರ್ಪೊರೇಟರ್ ಹೇಳ್ತಕ್ಕಂಥ ಒಂದು ಮಾತು ಏನೆಂದರೆ, ಸಾಕಷ್ಟು ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಆದರೆ ಈ ರೀತಿ ಮಳೆ ಬಂದಾಗ ಈ ರೀತಿ ಆಗ್ತಕ್ಕಂಥದ್ದು ಸಾಮಾನ್ಯ. ನೀರನ್ನು ಮೋಟ್ರಿಟ್ಟು ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಿದ್ದೀರಿ, ಆದರೆ ಸ್ಥಳೀಯರ ಹೇಳೋ ಪ್ರಕಾರ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕಲ್ಪಿಸಿಕೊಡ್ರಿ. ಪ್ರತಿ ಬಾರಿ ಮಳೆ ಬಂದಾಗ ಮನೆಯಲ್ಲಿ ನೀರು ನುಗ್ಗಿದ್ರೆ ಹೇಗೆ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.